ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ನಿಸರ್ಗ ಸಿಂಪಲ್ ರೆಸಿಪೀಸ್ ಚಾನಲ್. ಇವತ್ತು ನಾವು ಹೋಟೆಲ್ ಶೈಲಿಯಲ್ಲಿ ಎಗ್ ಬಿರಿಯಾನಿಯನ್ನು ಮನೆಯಲ್ಲಿಯೇ ದಿಢೀರಂತ ಹೇಗೆ ಮಾಡೋದು ಅಂತ ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀವಿ. ತುಂಬ ರುಚಿಯಾಗಿರುತ್ತೆ, ಯಾವುದೇ ಮಸಾಲವನ್ನು ರುಬ್ಬೋ ಅವಶ್ಯಕತೆ ಇಲ್ಲ, ಕಡಿಮೆ ಪದಾರ್ಥಗಳು, ಮಾಡುವ ವಿಧಾನ ಕೂಡ ಬಹಳ ಸರಳವಾಗಿದೆ. 15-20 ನಿಮಿಷದಲ್ಲಿ ಈ ಎಗ್ ಬಿರಿಯಾನಿ ಹೋಟೆಲ್ ಶೈಲಿಯಲ್ಲಿ ರೆಡಿ ಆಗುತ್ತೆ. ಹೇಗಪ್ಪ ಮಾಡೋದು ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆ, ಇದುವರೆಗೂ ನೀವು ನಿಮ್ಮ ನಿಸರ್ಗ ಸಿಂಪಲ್ ರೆಸಿಪೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಥರ ಡೆಲಿಷಿಯಸ್ ಆಗಿರೋ ಅಡುಗೆಗಳನ್ನ ಮನೆಯಲ್ಲಿ ಮಾಡ್ಕೊಂಡು ತಿಂತಾರೆ. ಇವಾಗ ಈ ರುಚಿಕರವಾಗಿರುವಂಥ ಎಗ್ ಬಿರಿಯಾನಿಯನ್ನು ಹೇಗೆ ಮಾಡೋದು ಅಂತ ನೋಡೋಣವಾ. ಇಲ್ಲಿ ನಾನು ಈ ಕಪ್ಪಲ್ಲಿ 1 ಗ್ಲಾಸಷ್ಟು ಅಕ್ಕಿಯನ್ನು ತೊಗೊಂಡಿದ್ದೀನಿ, 1/2 ಕಪ್ಪಷ್ಟು ಬಾಸುಮತಿ ರೈಸು, 1/2 ಕಪ್ಪು ಮಾಮೂಲಿ ರೈಸ್ ತೊಗೊಂಡಿದ್ದೀನಿ. ನೀವು ಮಾಮೂಲಿ ರೈಸಲ್ಲೂ ಮಾಡ್ಕೋಬೋದು ಅಥವಾ ಬಾಸುಮತಿ ರೈಸಲ್ಲೂ ಮಾಡ್ಕೊಳ್ಬಹುದು. ಮಾಮೂಲಿ ಮಸಾಲ ಐಟಮ್ಸ್ ತೊಗೊಂಡಿದ್ದೀನಿ, ಪಲಾವ್ ಎಲೆ, ಜಾಕಾಯಿ, ಜಾಪತ್ರೆ, ಸ್ವಲ್ಪ ಚಕ್ಕೆ, 2 ಲವಂಗ, 1 ಏಲಕ್ಕಿ. ನೀವು ಮಾಮೂಲಿ ಯಾವ ಪದಾರ್ಥಗಳನ್ನು ಮಸಾಲಾಗೆ ಬಳಸ್ತೀರಲ್ವಾ ಒಗ್ಗರಣೆಗೆ, ಆ ಪದಾರ್ಥಗಳನ್ನು ಬಳಸ್ಕೊಳ್ಳಿ. ಈಗ ನಾನು 7 ಮೊಟ್ಟೆಗಳನ್ನು ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ನೋಡಿಕೊಂಡು ಆ ಮೊಟ್ಟೆಯನ್ನು ತೊಗೊಂಡು ಬೇಯಿಸ್ಕೊಂಡು ಇಟ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾಗುತ್ತೆ, ರುಚಿಗೆ ತಕ್ಕಷ್ಟು ಉಪ್ಪು. ನಾನು 2 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಟೊಮೊಟೊ ಬೇಕಾಗುತ್ತೆ, ಅದನ್ನು ಕೂಡ ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ, 1/2 ಬೌಲಷ್ಟು ಮೊಸರು ಬೇಕಾಗುತ್ತೆ, ಒಗ್ಗರಣೆಗೆ ಎಣ್ಣೆ, 4-5 ಹಸಿಮೆಣಸಿನಕಾಯಿ ಬೇಕಾಗುತ್ತೆ, ಅದನ್ನು ಕೂಡ ನಾನು ಮಧ್ಯಭಾಗದಲ್ಲಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಯಾಕೆಂದರೆ ಖಾರ ಬಿಡಲಿಕ್ಕೋಸ್ಕರ. ಸ್ವಲ್ಪ ಅಚ್ಚಕಾರದ ಪುಡಿ ಬೇಕಾಗುತ್ತೆ. ಇಲ್ಲಿ ನಾನು ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ, 1/2 ಚಮಚದಷ್ಟು, 1 ಚಮಚದಷ್ಟು ಬಿರಿಯಾನಿ ಮಸಾಲ ಬೇಕಾಗುತ್ತೆ. ಇದನ್ನು ನಾನು ಒಂದೇ ಬೌಲಲ್ಲಿ ಇಟ್ಕೊಂಡಿರೋದ್ರಿಂದ ಒಗ್ಗರಣೆಗೆ ಬೇಗ ಹಾಕ್ಕೊಳ್ಬೋದು. ಅದಕ್ಕೋಸ್ಕರ ನಾವಿವಾಗ ಮೊಟ್ಟೆಯನ್ನು ಚಾಕಲ್ಲಿ ಒಂದು ಕಂಪ್ಲೀಟ್ ಮೊಟ್ಟೆಯಲ್ಲಿ 3 ಕಡೆ ಈ ಥರ ಹೋಲ್ ಮಾಡ್ಕೊಳ್ಳೋಣ. ನೋಡಿ, ಲೈಟಾಗಿ ಮಾಡ್ಕೊಳ್ಳಿ 3 ಕಡೆ, ಯಾಕೆಂದರೆ ನಾವು ಹಾಕೋಂಥ ಮಸಾಲ ಅದಕ್ಕೆ ಹಿಡಿಯೋದಕ್ಕೋಸ್ಕರ. ಈ ಥರ ಎಲ್ಲ ಮೊಟ್ಟೆಗಳನ್ನು ಮಾಡ್ಕೊಂಡು ಇಟ್ಕೊಳ್ಳಿ. ಈ ಥರ ಎಲ್ಲ ಮೊಟ್ಟೆಗಳನ್ನು ನೀವು ಮಾಡಿಕೊಂಡ್ರೆ ಅದಕ್ಕೆ ಮಸಾಲ ಕಂಪ್ಲೀಟಾಗಿ ಹಿಡಿಯುತ್ತೆ. ಇವಾಗ ನಾನು ಕುಕ್ಕರ್ಗೆ 3-4 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿನ ಸ್ವಲ್ಪ ಗೋಲ್ಡನ್ ಫ್ರೈ ಮಾಡಿ ಎತ್ತಿಟ್ಕೊಳ್ಳೋಣ, ಯಾಕೆಂದರೆ ಇದನ್ನು ನಾವು ಹೋಟೆಲ್ ಶೈಲಿಯಲ್ಲಿ ಮಾಡ್ತಾ ಇದ್ದೀವಲ್ವ, ಅದಕ್ಕೋಸ್ಕರ ಹೋಟೆಲ್ ಶೈಲಿಯ ರುಚಿ ಇರಬೇಕು ಅಂದರೆ ಈ ಸಿಂಪಲ್ ಸ್ಟೆಪ್ಗಳನ್ನ ನಾವು ಬಳಸ್ಕೊಳ್ಬೇಕಾಗತ್ತೆ. ನೋಡಿ, ಇವಾಗ ಈರುಳ್ಳಿ ಕಂಪ್ಲೀಟಾಗಿ ಗೋಲ್ಡನ್ ಫ್ರೈ ಆಗಬೇಕು. ಆ ಗೋಲ್ಡನ್ ಫ್ರೈ ಆದಮೇಲೆ ನಾವು ಇದನ್ನು ತೆಗೆದ್ಬಿಟ್ಟು 1 ಬೌಲಲ್ಲಾಗಿ ಇಟ್ಕೋಬೇಕು. ಈರುಳ್ಳಿಯನ್ನು ಕೊನೆಯಲ್ಲಿ ಹಾಕಿದಾಗ ನಾವು ಹೋಟೆಲ್ ಶೈಲಿಯಲ್ಲಿ ಏನು ತಿಂತೀವಲ್ವ ಹೋಟೆಲಲ್ಲಿ, ಅದೇ ಶೈಲಿಯಲ್ಲಿ ನಮ್ಮ ಎಗ್ ಬಿರಿಯಾನಿ ಇರುತ್ತೆ. ನೋಡಿ, ಈ ಥರ ಕಲರ್ ಕಂಪ್ಲೀಟಾಗಿ ಚೇಂಜ್ ಆಗಿ ಅದು ಗೋಲ್ಡನ್ ಫ್ರೈ ಆಗಬೇಕು. ಇದನ್ನು ನಾವು 1 ಬೌಲ್ಗೆ ಎತ್ತಿಟ್ಕೊಳ್ಳೋಣ. ಅದೇ ಎಣ್ಣೆಗೆ ನಾನೇನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ವ ಮೊಟ್ಟೆ, ಸೀಳಿ ಇಟ್ಕೊಂಡಿದ್ದೀನಿ 3 ಭಾಗಕ್ಕೆ, ಆ ಎಣ್ಣೆಗೆ ನಾನು ಮೊಟ್ಟೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು 7 ಮೊಟ್ಟೆಗಳನ್ನು ತೊಗೊಂಡಿದ್ದೀನಿ. ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ತಿಂತಾರೆ ನೋಡಿಕೊಂಡು ಮೊಟ್ಟೆಗಳನ್ನು ಹಾಕ್ಕೊಳ್ಳಿ. ಆ ಮೊಟ್ಟೆ ಜೊತೆ ನಾನು ಸ್ವಲ್ಪ 1/2 ಚಮಚದಷ್ಟು ಅಚ್ಚಕಾರದ ಪುಡಿ ಅರಿಶಿನ, 1/4 ಚಮಚದಷ್ಟು ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಮೊಟ್ಟೆ ನಾವೇನು ಒಗ್ಗರಣೆ ಮಾಡ್ಕೊಳ್ಳಿಕ್ಕಷ್ಟೇ ಹಾಕ್ಕೊಳ್ತಾ ಇದ್ದೀನಿ. ನಾವು ಹಾಕ್ಕೊಂಡಿರುವಂಥ ಅಚ್ಚಕಾರದ ಪುಡಿ, ಅರಿಶಿನ ಹಾಗೆ ಉಪ್ಪು ಆ ಮೊಟ್ಟೆಗೆ ಕಂಪ್ಲೀಟಾಗಿ ಇಳಿಬೇಕು. ನಾವೇನು ಮೇಲೆಗಡೆ ಸಾಫ್ಟಾಗಿದೆ ಮೊಟ್ಟೆ, ಅದು ಸ್ವಲ್ಪ ಕ್ರಂಚಿ ಆಗಿರುತ್ತೆ, ಕ್ರಿಸ್ಪಿನೆಸ್ ಬರುತ್ತೆ, ಆ ಮಸಾಲೆ ಎಲ್ಲ ನೀಟಾಗಿ ಆ ಮೊಟ್ಟೆಗೆ ಹೀರ್ಕೊಳ್ಳುತ್ತೆ. ನೋಡಿ, ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ಮಸಾಲೆ ಕಂಪ್ಲೀಟಾಗಿ ಆ ಮೊಟ್ಟೆಗೆ ಅದು ಅಂಟ್ಕೊಳ್ಬೇಕು. ಆ ಥರ ನೀವು ಅದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಅದು ಚೇಂಜ್ ಆಗುತ್ತೆ, ಕಲರ್ ಕೂಡ ಚೇಂಜ್ ಆಗುತ್ತೆ, ಮಸಾಲೆ ಕೂಡ ಕಂಪ್ಲೀಟಾಗಿ ಇಟ್ಕೊಂಡಿದೆ ಮೊಟ್ಟೆ. ಈ ಥರ ಮಾಡೋದ್ರಿಂದ ಬಿರಿಯಾನಿಯಲ್ಲಿ ತಿನ್ನುವಂಥ ಮೊಟ್ಟೆ ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಆಗಿದ ತಕ್ಷಣ, ಕಲರ್ ಚೇಂಜ್ ಆಗಿದ ತಕ್ಷಣ ಈ ಮಸಾಲೆ ಎಲ್ಲ ಕಂಪ್ಲೀಟಾಗಿ ಇಳಿದಿದೆ ಅಂತ ನಿಮಗೆ ಗೊತ್ತಾದ ಮೇಲೆ ಅದನ್ನು ನಾವು 1 ಪ್ಲೇಟಿಗೆ ಎತ್ತಿಟ್ಕೊಳ್ಳೋಣ. ನೋಡಿ, ಈ ಮೊಟ್ಟೆ ರೆಡಿಯಾಗಿದೆ. ಇವಾಗ ನಾನಿವಾಗ ಅದೇ ಕುಕ್ಕರ್ಗೆ 1/2 ಚಮಚ ಎಣ್ಣೆಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ, ಯಾಕೆಂದರೆ ಮೊಟ್ಟೆಯನ್ನು ಫ್ರೈ ಮಾಡಿರೋದ್ರಿಂದ ಎಣ್ಣೆ ಸ್ವಲ್ಪ ಕಡಿಮೆ ಆಗಿದೆ ಅದಕ್ಕೋಸ್ಕರ. ಇವಾಗ ಆ ಎಣ್ಣೆಗೆ ಈರುಳ್ಳಿ ಹಾಕ್ಕೊಳ್ಳೋಣ. ಈರುಳ್ಳಿ ಎಣ್ಣೆ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು. ಇವಾಗ ನಾವು ತೊಗೊಂಡಿರುವಂಥ ಮಸಾಲ ಐಟಮ್ಸ್ ಹಾಕ್ಕೊಳ್ತಾ ಇದ್ದೀನಿ, ಪಲಾವ್ ಎಲೆ, ಏಲಕ್ಕಿ, ಜಾಕಾಯಿ, ಜಾಪತ್ರೆ, ಚಕ್ಕೆ. ನಿಮ್ಮ ಮನೆಯಲ್ಲಿ ಯಾವ ಥರ ಮಸಾಲ ಐಟಮ್ಸ್ನ ಬಳಸ್ತಾ ಇರ್ತೀರ ಸಿಂಪಲ್ಲಾಗಿ ಅದನ್ನು ಹಾಕ್ಕೊಳ್ಳಿ. ಇದೇ ಬಳಸಬೇಕು ಅಂತ ಏನೂ ಇಲ್ಲ, ಟೇಸ್ಟಿಗೋಸ್ಕರ ಅಷ್ಟೇ. ನೋಡಿ, ನಾನು ತೊಗೊಂಡಿರುವಂಥ 4-5 ಹಸಿಮೆಣಸಿನಕಾಯಿನ ಮಧ್ಯಭಾಗಕ್ಕೆ ಹೆಂಗೆ ಕಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. 1 30 ಸೆಕೆಂಡಷ್ಟು ಅದು ಹಸಿಮೆಣಸಿನಕಾಯಿ ಸ್ವಲ್ಪ ಖಾರ ಬೀಳಲಿ.
ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಡೋಣ. ಒಂದು ಚಮಚದಷ್ಟಿದೆ. ನಾನು ಜಜ್ಜಿಟ್ಕೊಂಡಿದ್ದೀನಿ, ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೂ ಸಹ ಹಾಕ್ಕೊಳ್ಬಹುದು. ಇದು ಅಷ್ಟೇ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆ ಎಣ್ಣೆ ಜೊತೆ ನೀಟಾಗಿ ಸ್ಪ್ರೆಡ್ ಆಗಬೇಕು. ಈಗ ನಾವು ಟೊಮೊಟೊ ಹಾಕ್ಕೊಳ್ಳೋಣ. ಟೊಮೊಟೊ ಕಂಪ್ಲೀಟಾಗಿ ಸಾಫ್ಟ್ ಆಗೋವರೆಗೂ ನಾವು ಒಂದು 2 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಸಾಫ್ಟ್ ಆಗಲಿಕ್ಕೆ ಬಿಡಬೇಕು. ಈ ಥರ ಹೋಟೆಲ್ ಶೈಲಿಯನ್ ಎಗ್ ಬಿರಿಯಾನಿಯನ್ನು ನೀವು ಮನೇಲಿ ಒಮ್ಮೆ ಮಾಡಿ, ಖಂಡಿತವಾಗ್ಲೂ ನಿಮ್ಮ ಮನೆಗೆ ಬಂದಿರುವಂಥ ಗೆಸ್ಟು ಅಥವಾ ಮನೇಲಿರೋರು ಎಲ್ಲರೂ ಹೇಳ್ತಾರೆ ಮತ್ತೊಮ್ಮೆ ಈ ಎಗ್ ಬಿರಿಯಾನಿಯನ್ನು ಮಾಡು, ತುಂಬ ರುಚಿಯಾಗಿದೆ ಅಂತ. ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ. ಇವಾಗ ನಾವು ಹಾಕಿರುವಂತಹ ಟೊಮೊಟೊ ಕಂಪ್ಲೀಟಾಗಿ ಸಾಫ್ಟ್ ಆಗಿದೆ. ಇವಾಗ ನಾನು ಪುದೀನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಪುದೀನ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಆ ಒಗ್ಗರಣೆ ಜೊತೆ. ಈಗ ಮೊಸರು ಹಾಕ್ಕೊಳ್ಳೋಣ. ಮೊಸರು ಹಾಕ್ಕೊಳ್ಳೋದ್ರಿಂದ ಈ ಬಿರಿಯಾನಿಗೆ ತುಂಬ ಒಂದು ಹೊಸ ರೀತಿಯ ಟೇಸ್ಟ್ ಸಿಗುತ್ತೆ. ಮಾಮೂಲಿ ಬಿರಿಯಾನಿ ಟೇಸ್ಟ್ ಥರನೇ ಇರುತ್ತೆ. ನಿಮಗೆ ಹೊಸ ಹೊಸ ಶೈಲಿಯ ಬಿರಿಯಾನಿಯನ್ನು ತಿನ್ನಬೇಕು ಅಂದರೆ, ನಾವು ಚಿಕನ್ ಬಿರಿಯಾನಿಯನ್ನು ತೋರಿಸಿದ್ದೀವಿ, ಮಶ್ರೂಮ್ ಬಿರಿಯಾನಿಯನ್ನು ತೋರಿಸಿದ್ದೀವಿ, ಖಂಡಿತವಾಗ್ಲೂ ಆ ರೆಸಿಪಿನ ಕೂಡ ಟ್ರೈ ಮಾಡಿ ನೋಡಿ. ನೋಡಿ, ಇವಾಗ ನಿಮ್ಮ ಖಾರಕ್ಕೆ ಅನುಗುಣವಾಗಿ ಅಚ್ಚಕಾರದ ಪುಡಿಯನ್ನು ಬಳಸ್ಕೊಳ್ಳಿ. ನಾನು ಒಂದು 1/4 ಚಮಚದಷ್ಟು ಬಳಸ್ಕೊಂಡೆ. ಈಗ ನಾನು ಬಿರಿಯಾನಿ ಮಸಾಲ ಹಾಗೂ ಗರಂ ಮಸಾಲ ಸೇರಿಸಿ 1 ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಹಸಿಮಿಷ್ಕೆ ಹಾಕ್ಕೊಂಡಿರೋದ್ರಿಂದ ನೀವು ಖಾರವನ್ನು ನೋಡ್ಕೊಂಡು ಹಾಕ್ಕೊಳ್ಳಿ. ಸ್ಪೈಸಿನೆಸ್ ತಿನ್ನೋದಿದ್ರೆ 2 ಬಳಸಿ, ಅಥವಾ ನಮಗೆ ಗ್ಯಾಸ್ಟ್ರಿಕ್ ಅನ್ನೋರು ಹಸಿಮಿಷ್ಕಾಯನ್ನ ಸ್ಕಿಪ್ ಮಾಡ್ಕೊಳ್ಬಹುದು. ಈ ಮಸಾಲ ಐಟಮ್ಸ್ ಕಂಪ್ಲೀಟಾಗಿ ಒಂದು ಹಸಿ ಸ್ಮೆಲ್ ಹೋಗಿದೆ ಅಂತ ಗೊತ್ತಾದಮೇಲೆ ನಮಗೆ ಒಂದು 30 ಸೆಕೆಂಡ್ ಅಷ್ಟು ಅದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಅಕ್ಕಿನ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನೇ ಅಕ್ಕಿಯನ್ನು ಏನು ನೆನೆಸ್ಬೇಕು ಅಂತ ಏನೂ ಇಲ್ಲ, ನೀವು ತೊಳೆದಿಟ್ಕೊಂಡ್ರೆ ಆ ನೀರಲ್ಲೇ ಅದು ಸಾಫ್ಟ್ ಆಗಿರುತ್ತೆ ಅಕ್ಕಿ. ಇವಾಗ ನಾನು ತೊಗೊಂಡಿರುವಂಥ 1 ಕಪ್ ಅಷ್ಟು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ಹಾಕಿರುವಂಥ ಅಕ್ಕಿ ಆ ಮಸಾಲ ಜೊತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಯಾರಾದರೂ ಗೆಸ್ಟ್ಗಳು ಬಂದಾಗ ಮಾಡೋ ವಿಧಾನ ಬಹಳ ಸರಳವಾಗಿರೋದ್ರಿಂದ ಬೇಗನೂ ಆಗುತ್ತೆ, ಟೇಸ್ಟು ಕೂಡ ತುಂಬ ರುಚಿಯಾಗಿರುತ್ತೆ. ನೋಡಿ, ಇವಾಗ ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ಎಗ್ ಬಿರಿಯಾನಿಯನ್ನು ಏಕಪ್ಪ ಮಾಡೋದು ರುಚಿಯಾಗಿ ಅಂತಿದ್ರೆ ಈ ವಿಧಾನದಲ್ಲಿ ಒಮ್ಮೆ ಎಗ್ ಬಿರಿಯಾನಿಯನ್ನು ಮಾಡಿ ನೋಡಿ. ಈ ರುಚಿ ಎಲ್ರಿಗೂ ಇಷ್ಟ ಆಗುತ್ತೆ, ಎಕ್ಸ್ಪೆಷಲಿ ನಿಮಗಂತೂ ತುಂಬ ಇಷ್ಟ ಆಗುತ್ತೆ. ನೋಡಿ, ಇವಾಗ ನಾನು ತೊಗೊಂಡಿರುವಂಥ 1 ಕಪ್ ಅಕ್ಕಿಗೆ ನಾನು 1¼ ನೀರು ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಕಾಲು ಭಾಗದಷ್ಟು ನಾವು ನೀರನ್ನು ಕಡಿಮೆನೆ ಹಾಕ್ಕೊಳ್ಬೇಕು. ಯಾಕೆಂತಂದರೆ ಬಿರಿಯಾನಿ ಹಾಗೂ ಪಲಾವ್ ಏನೇ ಮಾಡಿದ್ರೂ ನೀವು 1/4 ಭಾಗದಷ್ಟು ನೀರು ಕಡಿಮೆ ಹಾಕ್ಕೊಂಡ್ರೆ ತುಂಬ ಉದುದ್ರಾಗಿರುತ್ತೆ, ಹಾಗೆ ತುಂಬ ರುಚಿಯಾಗೂ ಇರುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಅದು ನೀಟಾಗಿ ಅದು 1 ಕುದಿ ಬರಬೇಕು. 1 ಕುದಿ ಬಂದಾದಮೇಲೆ ನಾವು ಏನು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಎಗ್ ಹಾಕ್ಕೊಳ್ಳೋಣ. ಈ ಥರ ಫ್ರೈ ಮಾಡಿ ಎಗ್ ಹಾಕ್ಕೊಳ್ಳೋದ್ರಿಂದ ತುಂಬ ಪ್ಲೈನ್ ಇರೋದಿಲ್ಲ ಮೊಟ್ಟೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ ಟೇಸ್ಟು, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಯಾವತ್ತೂ ಎಗ್ ಬಿರಿಯಾನಿಯನ್ನು ಮಾಡಿಲ್ಲ ಅಂದರೆ ಖಂಡಿತವಾಗ್ಲೂ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ. ಇವಾಗ ನಾನು ಫ್ರೈ ಮಾಡ್ಕೊಂಡಿದ್ದಂಥ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಈ ಥರ ಔಟ್ಸೈಡ್ ಹೋಗಿ ತಿನ್ನೋದಕ್ಕಿಂತ ಮನೇಲೇ ಈ ಥರ ರುಚಿಯಾದ ಅಡುಗೆಗಳನ್ನು ಮಾಡೋದ್ರಿಂದ ಹೊಸ ಎಕ್ಸ್ಪೀರಿಯನ್ಸ್ ಸಹ ಆಗುತ್ತೆ, ಮನೇಲಿ ಒಳ್ಳೆ ವಾತಾವರಣನೂ ಸೃಷ್ಟಿಯಾಗುತ್ತೆ. ನಿಮ್ಮ ಮನೇಲಿ ಇರೋರು ಎಲ್ಲರೂ ಹೇಳ್ತಾರೆ ತುಂಬ ರುಚಿಯಾಗಿತ್ತು, ಇನ್ನೊಮ್ಮೆ ಮಾಡು ಅಂದಾಗ ನಮಗೆ ಎಷ್ಟು ಖುಷಿಯಾಗತ್ತಲ್ವಾ. ಇವಾಗ ನೀಟಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು 2 ವಿಷಲ್ ಬರಬೇಕು. 2 ವಿಷಲ್ ಬಂದು ಕಂಪ್ಲೀಟಾಗಿ ಆ ಗಾಳಿಯೆಲ್ಲ ಹೋದ್ಮೇಲೆ ನಾವು ಅದನ್ನು ನೋಡಿ ಏ ಥರ ಆಗಿದೆ. ಇವಾಗ ಕಂಪ್ಲೀಟಾಗಿ ಗಾಳಿ ಹೋಗಿದೆ, ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ಮೂತಾಗಿ ಅದನ್ನು ಮಿಕ್ಸ್ ಮಾಡಿಕೊಂಡು 1-2 ನಿಮಿಷಗಳ ಕಾಲ ಅದು ಅಬೇಲೆ ಅದು ಕಂಪ್ಲೀಟಾಗಿ ಆ ಮಸಾಲೆ ಎಲ್ಲ ಸ್ಪ್ರೆಡ್ ಆಗೋದಕ್ಕೆ ಬಿಟ್ಟು ನೀವು ಸರ್ವ್ ಮಾಡಿಕೊಂಡ್ರೆ ರುಚಿ ರುಚಿಯಾಗಿರುವಂಥ ನಮ್ಮ ಹೋಟೆಲ್ ಶೈಲಿಯ ಎಗ್ ಬಿರಿಯಾನಿ ರೆಡಿ ಆಗುತ್ತೆ. ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ. ನಿಮ್ಮ ಮನೆಯವ್ರು ಎಲ್ಲರೂ ಹೇಳ್ತಾರೆ ಮತ್ತೊಮ್ಮೆ ಮಾಡು ಅಂತ. ನೋಡಿ, ಇದನ್ನು ಮೊಸರು ಬಜ್ಜಿ ಜೊತೆ ಆದರೂ ತಿನ್ಬೋದು ಅಥವಾ ಪ್ಲೈನ್ ಆಗೂ ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಹೇಗಿತ್ತು ಅಂತ ನಮಗೆ ಕಮೆಂಟ್ ಮೂಲಕ ಖಂಡಿತ ತಿಳಿಸಿ. ಇದೇ ಥರ ರುಚಿಯಾದ ಸಿಂಪಲ್ ಅಡುಗೆಗಳಿಗಾಗಿ ನಿಮ್ಮ ನಿಸರ್ಗ ಸಿಂಪಲ್ ರೆಸಿಪಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ.